ಮತಗೇಂದ್ರಗಳಲ್ಲಿ ವಿನಂತಿ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಕಾರ್ ಚಂದ್ರೂರ್ ಅವರಿಗೆ ತಮ್ಮ ಅಮೂಲ್ಯವಾದಂಥ ಮತವನ್ನು ಕೊಡೋದ್ರ ಮುಖೇನ ಅವ್ರಿಗೆ ಶಕ್ತಿಯನ್ನು ತಾವು ತುಂಬಬೇಕು. ನಾವು ಈ ರಾಜ್ಯದ ಈ ತಾಲೂಕಿನ ಈ ಜಿಲ್ಲೆಯ ಗೌರವವನ್ನು ಎತ್ತಿ ಹಿಡಿಯಬೇಕು ಅಂತೇಳಿ ವಿನಂತಿ ಮಾಡಿ ನಾನು ಮಾತು ಕೊಟ್ಟರು. ಅನ್ನದಾತರಿಗೆ ಮೊದಲನೇದಾಗಿ ಶ್ರೀ ಅಷ್ಟು ಸಮಸ್ತ ಜನತೆಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ನಿಮ್ಮ ಋಣ ನಮ್ಮ ಮೇಲೆ ತುಂಬಾನೇ ಇದೆ. ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರಿ. ಆ ಋಣನ ಇನ್ನೊಂದು 100 ಜನ್ಮ ಆದ್ರೂ ನಾವು ತೀರ್ಸಕ್ಕಾಗಲ್ಲ. ಇದಕ್ಕೆ ಮಾತ್ರ ನಾವು ಬದಲಾಗಿರ್ತೀವಿ ಅಂತ ಹೇಳ್ತೀವಿ. ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾ ಚಂದ್ರು ನಿಂತಿದ್ದಾರೆ. ತಮ್ಮ ಅಮೂಲ್ಯವನ್ನ ಮತನ ಅವ್ರಿಗೆ ನೀಡಿ ನಮ್ಮ ಸೇವೆ ಮಾಡೋ ಅವಕಾಶ ಅವ್ರು ಮಾಡ್ಕೊಡ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಯಾವಾಗಲೂ ಸಿಕ್ಕರಿಗೆ ಬಂದಾಗ ಇಲ್ಲಿ ಸಿಕ್ಕಿದ್ರೆ ನಮ್ಮ ಜನಗಳು ಖುಷಿ ಕೊಡ್ತಾ ಇದ್ರು. ಸೊ ಆದ್ರಿಂದ ಒಂದೇ ಒಂದು ಚಿಕ್ಕ ಜನಗಳು ಹಂಗೆ ಕಡಿತೀವಿ. ಪರವಾಗಿಲ್ಲ ಕೋಪ ಪಡುವುದು ಪಾಪು ಮೂರನೇ ಬಿಡುವುದು ಪಾಪು ಕೇಳಲ್ಲ. ಇದೇ ಪ್ರೀತಿ ಪ್ರೋತ್ಸಾಹ ಸದಾ ಇದೆ ಅಂತ ಕೇಳ್ಕೊಳ್ತೀವಿ. ಜಂಕರ ಹಾಕಿ ಅವ್ರ ಕರ್ನಾಟಕ ಬೀದರಿಂದ ಚಾಮರಾಜನವರೆಗೆ ಯಾವ ಊರಿಗೆ ಹೋದ್ರು ಈ ಜಂಕರ ಇದೇ ಇರ್ತದೆ. ಕರ್ನಾಟಕದಲ್ಲಿ ಎಷ್ಟು ಜನ ಹೀರೋಗಳಿದ್ರು ಐಎಸ್ಟು ಫ್ಯಾನ್ ಫಾಲೋಯಿಂಗ್ ಇರೋದು ಅವರೊಬ್ರಿಗೇನೆ. ಅದರಿಂದ ನೀವು ಅವರ ದರ್ಶನ್ ಅವ್ರಿಗೆ ಮರ್ಯಾದೆ ಕೊಡ್ತೀನಿ ಅನ್ನೋದಾದ್ರೆ ದಯಮಾಡಿ ನೀವು ಸರಿ ಸರ್ ದಯಮಾಡಿ ನೀವೆಲ್ಲ ಇವತ್ತೇನು ಅವ್ರು ನಮ್ಮ ಸಾ ಚಂದ್ರಣ್ಣ ಅವ್ರ ಪರವಾಗಿ ಕ್ಯಾನ್ವಾಸ್ ಬಂದಿದ್ರೆ ವೆಂಕಟರಮಣೇಗೌಡರು ಇವತ್ತೆ ಎಂಪಿ ಚುನಾವಣೆ ಕಂಟೆಸ್ಟ್ ಮಾಡಿದ್ದಾರೆ. ನೀವು ದರ್ಶನ್ ಏನಿದ್ದಾರೆ ಹೀರೋ ಆಗಿ ಒಂದು ಚಾಲೆಂಜಿಂಗ್ ಸ್ಟಾರ್ ಆಗಿ ಕರ್ನಾಟಕಕ್ಕೂ ಅಭಿಮಾನಿಗಳು ಬಂದಿದ್ದಾರೆ. ಅವ್ರಿಗೇನಾದ್ರು ಗೌರವ ಸಿಗ್ಬೇಕಂದ್ರೆ ಅವ್ರು ಇವತ್ತು ಈ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದಾರೆ. ಅವ್ರು ಎಲ್ಲ ಪಕ್ಷದ ಪರ ಅಲ್ಲ ವ್ಯಕ್ತಿ ಪರವಾಗಿ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಚಂದ್ರಣ್ಣನ ಗುರ್ತಿಗೆ ಅಷ್ಟದ ಗುರ್ತಿಗೆ 26ನೇ ತಾರೀಕು ಮತ ಹಾಕೋದ್ರ ಮುಖಾಂತರ ವಿಜಯಶಾಲಿ ಮಾಡಬೇಕು ಮತ್ತೆ ದರ್ಶನ್ ಅವ್ರಿಗೆ ಗೌರವ ಸೂಚನೆ ಕೆಲಸ ಆಗುತ್ತೆ. ದಯಮಾಡಿ ಯಾಕಂದ್ರೆ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಇದ್ಲೇನಲ್ಲ ಕಳ್ಕೊಂಡು ಸುಮಲತಾ ಅವ್ರ ಸಹ ಇದೇ ರೀತಿ ಬಂದು ಕ್ಯಾನ್ವಾಸ್ ಮಾಡಿದ್ರು. ಅವ್ರ ಓಟ್ ಕಡೆ ಎಲ್ಲ ವಿಜಯಶಾಲಿ ಅವನ ಅವ್ರ ಹಿಂಭಾಗನೇ ಇದ್ದೆ. ಸೊ ಅದೇ ರೀತಿ ಸಾಕ್ಷಿಂದು ವಿಜಯನಾಗಿ ನಿರ್ಣಯ ತಂದಿದ್ದಾರೆ. ನಿಮ್ ಮತದ ಮುಖಾಂತರ ಅದು ಆಗುತ್ತೆ. ಅದರಿಂದ ದಯಮಾಡಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಾಕಷ್ಟು ಸವಲತ್ತುಗಳನ್ನ ನಮ್ಮೆಲ್ಲ ಬಡ ಜನತೆ ಕೊಟ್ಟಿದೆ. ಆ ಇದನ್ನ ಉಳಿಸ್ಕೋಬೇಕಂದ್ರೆ ಆ ಕಾರ್ಯಕ್ರಮಗಳು ಮುಂದುವರಿಬೇಕು. ಆ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಾವೆಲ್ಲ ನಿಲ್ಲಬೇಕು ಅಂತ ತಮ್ಮಲ್ಲಿ ಕೈದು ಮನವಿ ಮಾಡ್ತಾ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕಂತ ತಮ್ಮೆಲ್ಲ